ಆಕಸ್ಮಿಕ ಸೌಜನ್ಯ ಭೇಟಿ ನಾವಿಬ್ಬರು ಭೇಟಿಯಾದ್ವಿ. ಪ್ರಸ್ತುತ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದೆ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಇವತ್ತೇನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಡಿ ಭ್ರಮಲೋಕ ತೇಳ್ತಾ ಇದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಪಾದಯಾತ್ರೆ ಮುಖಾಂತರ ಅಧಿಕಾರಕ್ಕೆ ಬಂದುಬಿಟ್ಟಿವಿ ಅಂತೇಳಿದರೆ ಆ ವೇಗವನ್ನು ಯಾವ ರೀತಿ ತಡಿಬೇಕಂತೇಳಿ ಪಕ್ಷದ ಹಿತದೃಷ್ಟಿಯಿಂದ ನಾವಿಬ್ಬರು ಭೇಟಿಯೇ ಮಾಡಿದ್ವಿ, ಸುದೀರ್ಘ ಚರ್ಚೆ ಮಾಡಿದ್ವಿ. ಸಂದರ್ಭ ಬಂದರೆ ನಾವು ಅವರು ದಿಲ್ಲಿಗೆ ಹೋಗ್ಬೇಕು. ಸಂದರ್ಭ ಬಂದರೆ ನೋಡಿ ಕಾಲ ಕೂಡಿ ಬರಬೇಕು ದಿಲ್ಲಿಗೆ. ಏನಕ್ಕೆ ಅಂದರೆ ಈಗ ಕಾಂಗ್ರೆಸ್ ನೋಡಿ, ಒಂದು ನಾನು ಹೇಳಿದ ಪ್ರಸ್ತುತ ರಾಜಕಾರಣ, ಎರಡನೇದು ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಅವರ ವೇಗವನ್ನು ತಡಿಬೇಕು, ಮೂರನೇದು ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿ ನಾವೇನಿಲ್ಲಿ ಬಂಡಾಯ ಅಲ್ಲ, ಮತ್ತೊಂದಲ್ಲ, ಪ್ರಶ್ನೆ ಇಲ್ಲ. ಹಾಗಾಗಿ ನಮ್ಮ ನಾಯಕರನ್ನ ಅವಕಾಶ ಸಮಯ ಸಿಕ್ಕರೆ ಭೇಟಿ ಆಗ್ತೀವಿ. ಒಂದು ಸಚಿವ ಸಂಪುಟ ವಿಳಂಬ ಆಗ್ತದೆ. ನಮ್ಮ ಯತ್ನಾಳ್ ಅವರು ಹಿರಿಯರು ಹೇಳ್ದಂಗೆ ಗೌಡರು, ಇಲ್ಲಿ ಏನಾಗಿದೆ ಅಂದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಗೊತ್ತಾಗಬೇಕಂದ್ರೆ ಸಮಯ ಬೇಕು. ಮಾರ್ಚ್ ಅದ್ಮಂಗೆ ಮಂತ್ರಿ ಇರ್ಕೊಟ್ರೆ ಏನು ಕ್ಷೇತ್ರ ಕಳ್ಕೊಳಕ್ಕೆ ಹೋಗ್ತೀರಾ? ಕ್ಷೇತ್ರ ಮುಖ್ಯ ನೋಡಿ, ಈಗ ಮಂತ್ರಿಗಿರಿ ಕೊಟ್ಟರೆ ಆ ಮಾರ್ಚ್ ಆದ್ಮೇಲೆ ಮಂತ್ರಿಗಿರಿ ಕೊಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಮಾಡೋಕ್ಕೂ ಜನರ ಜೊತೆ ಇರಬೇಕು. ನಮ್ಮ ಮೊದಲಿನ ಯತ್ನಾಳ ಅಲ್ಲಿದ್ರೆ ನಾವು ನಿರಂತರ ಹೋಗಿದ್ವಿ. ಆದರೆ ಅವ್ರಿಗೆ ಈ ನಾಳೆಯಲ್ಲಿ ಏನಾಗುತ್ತೆ, ಅಯ್ಯೋ ಇವ್ರಿಗೆ ಮಂತ್ರಿಗಿರಿ ಕೊಟ್ವಿ ಕೆಲಸ ಮಾಡಲಿಲ್ಲ ಅಂತ ಬರುತ್ತೆ. ನಮ್ಮಲ್ಲಿ ಯಾವ ವ್ಯತ್ಯಾಸ ಇಲ್ಲ, ನಮ್ಮ ಯತ್ನಾಳ ಸೀನಿಯರ್ ಇದ್ದಾರೆ, ಅವ್ರು ಖಂಡಿತ ಮಂತ್ರಿ ಆಗಲಿಂತ ನಾನು ನೂರಕ್ಕೆ ನೂರು ಶುಭವನ್ನು ಕೊಡ್ತೇನೆ. ಸರ್, ಈಗ ನಿಗಮ ಮಂಡಳಿಗೂ ಕೂಡ ಶೇಕಡಾ 90% ಯಾರು ಈಗ ಇದ್ದಾರೆ ಅವ್ರನ್ನೂ ಕೂಡ ಬದಲಾವಣೆ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ, ರಾಜ್ಯದ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರೀಯ ನಾಯಕರು ಒಟ್ಟಾಗಿ ಸೇರಿ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಚ್ಛೆ.